ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೊಸ ಪ್ರಾಜೆಕ್ಟ್ ಇಂದ ಕೆಜಿಎಫ್ ಟೀಸರ್ ಲಾಂಚ್ ಆಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮತ್ತೆ ಇವತ್ತಿನ ದಿನಾಚರಣೆ ಹೇಗಿತ್ತು? ಎಲ್ಲ ಈಗ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಕ್ರೌಡ್ ಜನಗಳ ಜೊತೆ ಇರೋದೇ ಖುಷಿ. ಟೀಸರ್ ಇವಾಗ ತಾನೇ ಲಾಂಚ್ ಆಗಿದೆ, ಜಸ್ಟ್ ಒಂದು ಗ್ಲಿಮ್ಸ್ ಬರ್ತಿದಾಗ ಏನಾದರೂ ಕೊಡಬೇಕು ಅಂತ ಒಂದು ಚಿಕ್ಕದ ತುಣುಕು ಸಿನಿಮಾ ಬಗ್ಗೆ ಒಂದು ಸಣ್ಣ ಇದು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಟ್ರೈಲರ್ ಬಿಡ್ತೀವಿ. ಸೊ ಖುಷಿಯಾಗುತ್ತೆ ಅಷ್ಟೇ ಜನಗಳ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ. ಬಟ್ ಎಲ್ಲರೂ ಸ್ವಲ್ಪ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ತಾಳ್ಮೆಯಿಂದ ಬರಬೇಕು ಅಂತ. ನಾಳೆನೂ ಬೆಳಗ್ಗೆ ಬರೋವರೆಗೂ, ಯಾಕಂದ್ರೆ ಎರಡು ಕಡೆಯಿಂದನು ನುಗ್ಗಿದ್ರೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲಿ. ಸೊ ಎಲ್ರಿಗೂ ಸೆಲ್ಫಿ ಅಂದರೆ ಕಷ್ಟ ಆಗ್ಬೋದು. ನಾಳೆ ಬರೋವಂಥವ್ರು ಎಲ್ರಿಗೂ ಕೇಳೋದಷ್ಟೇ, ಆದಷ್ಟು ನೀವು ಬಂದು ಮಾತಾಡ್ಸ್ಕೊಂಡು ಹೋಗೋ ಥರ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಒಬ್ರಿಗೊಬ್ರು ತಳ್ಳಾಡ್ತಿದ್ರೆ ನನಗೆ ಬೇಜಾರಾಗುತ್ತೆ, ಆ ಕೆಲಸ ಆಗಬಾರ್ದು. ಎಲ್ಲರೂ ತಾಳ್ಮೆಯಿಂದ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಣ. ನಿಮ್ಮನ್ನು ನೋಡೋದಕ್ಕೆ ಅಂತ ನಾನು ಇರ್ತೀನಿ. ಎಲ್ಲರೂ ಬಂದು ನಿಮ್ಮ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು. ಥ್ಯಾಂಕ್ ಯು. ಅಲ್ಲ, ಅದು ಬರ್ತ್ಡೇ ದಿನ ಫ್ಯಾಮಿಲಿಯಿಂದ ಏನು ಗಿಫ್ಟ್ಸ್? ಎಲ್ಲರೂ ಒಟ್ಟಿಗಿದ್ದೀವಿ, ಅದೇ ಗಿಫ್ಟು. ನನ್ನ ತಂಗಿ ಭಾವ ಏನೋ ಇಬ್ಬರಿಗೂ ಒಂದೊಂದು ವಾಚ್ ಕೊಟ್ಟರು ನನಗೆ ರಾಧಿಕಾಗಿ. ಈಗ ಅದು ಬಿಟ್ಟರೆ ಇನ್ನು ಎಲ್ಲಿ ನಾವು ಬಂದಾಗಿಂದ ಇಲ್ಲೇ ಅದು ಮೈನ್ ಮೈಕ್ ಎಲ್ಲ ಕಿತ್ತೋಯ್ತು, ಏನು ಮಾತಾಡೋಕ್ಕಾಗ್ತಿಲ್ಲ ಕ್ರೌಡ್ ಜಾಸ್ತಿ ಆಗಿರೋದ್ರಿಂದ. ಸೊ ಆಮೇಲೆ ನೋಡ್ಬೇಕು. ನಾ ಮೇಡಮ್ ಏನು ಇಲ್ಲ, ಲಾಸ್ಟ್ ಇಯರ್ ಆಚರಿಸಿದ್ವಿ, ಎರಡನೇ ವರ್ಷ. ಸೊ ಅವರು ಒಂದು ಗ್ರೀಟಿಂಗ್ ಅದು ಇದು ಮಾಡ್ತಾರೆ, ಅದೇ ನಿಜವಾದ. ಖುಷಿಯಾಗುತ್ತೆ ಸರ್, ಅಷ್ಟೇ. ಅಭಿಮಾನಿಗಳಿಗೋಸ್ಕರನೇ ನಾವು ಕಷ್ಟಪಡೋದು, ಅವರ ಪ್ರೀತಿ ನೋಡೋದು ಖುಷಿಯಾಗುತ್ತೆ. ಬಟ್ ನೈಟ್ ಇಷ್ಟೊಂದು ಜನ ಬರ್ತಾರೆ, ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಸಿಕ್ಕಾಬಿಟ್ಟೆ ಬಂದಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಬಟ್ ಯಾರು ತಳ್ಳಾಡ್ಕೊಂಡು ನೀವೇ ಏಟ್ ಮಾಡ್ಕೊಳ್ಳೋದು ಅದು ನನಗೆ ಇಷ್ಟ ಇಲ್ಲ. ಅದು ನೋಡಿದಾಗ ನಮಗೆ ಕಷ್ಟ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಎಲ್ಲರೂ ಇದು ಮಾಡಬೇಕು. ನಾಳೆನೂ ಕೂಡ ನಾನು ಇರ್ತೀನಿ, ಬೆಳಗ್ಗೆ ಸಂಜೆ 4 ಗಂಟೆವರೆಗೂ ಇಲ್ಲೇ ಇರ್ತೀನಿ. ಬಟ್ ತಾಳ್ಮೆಯಿಂದ ಎಲ್ಲರೂ ಬರಬೇಕು, ಅದೊಂದೇ ನನ್ನ ರಿಕ್ವೆಸ್ಟ್ ಅಷ್ಟೆ. KGF ಈ ಲುಕ್ ಇರುತ್ತೆ, ಅದಾದ್ಮೇಲೆ ರಾಣಾ ಇದೆ, ಆಮೇಲೆ ಇನ್ನೂ ಬೇರೆ ಬೇರೆ ಪಾತ್ರಗಳಿದೆ. ಆ ಟೈಮ್ ಬಂದಾಗ ಅನೌನ್ಸ್ ಮಾಡ್ತೀನಿ. ಈ ವರ್ಷ ಸ್ವಲ್ಪ ನನ್ನ ಅಂದಾಜು ಪ್ರಕಾರ ಎಲ್ಲ ಕರೆಕ್ಟಾಗಿ ನೋಡಿದ್ರೆ 2 ಸಿನಿಮಾ ಬರೋ ಸಾಧ್ಯತೆ ಇದೆ. ಏನಿಲ್ಲ, ನಾನು ಅವರು ಯಾವಾಗಲೂ ಹೇಳೋದಷ್ಟೇ, ಅವ್ರ ಜೀವನಕ್ಕೆ ಅವ್ರ ಮನೆಗಳಿಗೆ ಅವ್ರ ಹೀರೋಗಳಾಗಲಿ, ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಅವ್ರ ಲೈಫಲ್ಲಿರೋ ಕಷ್ಟಗಳೆಲ್ಲ ಹೋಗ್ಲಾಡಿಸ್ಕೊಂಡು ಅವ್ರ ಕನಸುಗಳನ್ನೆಲ್ಲ ನೆರವೇರಿಸ್ಕೊಳಂಗಾಗಲಿ, ಅವ್ರ ಪ್ರೀತಿ ಆರೈಕೆ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು.